ಇದು ಕನ್ನಡ ಟಿವಿಯ ಸುದ್ದಿಸಾರ. ನಾನು ಕಾವ್ಯ ಹೆಗಡೆ. ಕನ್ನಡ ನಾಡಿನ ಮೂಲೆ ಮೂಲೆಯ ಸುದ್ದಿಗಳನ್ನ ನಿಮಗೆ ಮುಟ್ಟಿಸುವ ವಿಶೇಷ ವಾರ್ತಾ ಪ್ರಸಾರ ನಿಮಗಾಗಿ. ಇದೀಗ ಸುದ್ದಿಗಳ ವಿವರಗಳು. ಬೆಂಗಳೂರಿನಲ್ಲಿ ನೂತನ ಮತ್ಸ್ಯದರ್ಶಿನಿ ಮತ್ತು ಪ್ರಜ್ಞಾಸಾಗರ್ ಹೋಟೆಲ್ ಹಾಗೂ ಫಿಶ್ ಔಟ್ಲೆಟ್ ಇಂದು ಶುಭಾರಂಭಗೊಂಡಿತು. ಮಾನ್ಯ ಮುಜರಾಯಿ, ಬಂದರು ಹಾಗೂ ಮೀನುಗಾರಿಕಾ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಮತ್ಸ್ಯದರ್ಶಿನಿ ಹಾಗೂ ಪ್ರಜ್ಞಾಸಾಗರ್ ಹೋಟೆಲ್ ಉದ್ಘಾಟಿಸಿ ಶುಭ ಹಾರೈಸಿದರು. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಪಿಸಿ ರಾವ್ ರವರು ಪ್ರಜ್ಞಾಸಾಗರ್ ಹೋಟೆಲ್ನ ಎರಡನೇ ಯೂನಿಟ್ ಹಾಗೂ ಬೆಂಗಳೂರು ಬಿಲ್ಲವ ಅಸೋಸಿಯೇಷನ್ ಅಧ್ಯಕ್ಷರಾದ ವೇದ ಕುಮಾರ್ ಅವರು ಫಿಶ್ ಔಟ್ಲೆಟ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ನಮ್ಮೆಲ್ಲ ಹಿತೈಷಿಗಳು, ಸ್ನೇಹಿತರು ಹಾಗೂ ಸಂಸ್ಥೆಯ ನೌಕರ ಬಂಧುಗಳು ಜೊತೆಗಿದ್ದು ನವೋದಯದ ಉದ್ಘಾಟನಾ ಕ್ಷಣಕ್ಕೆ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಶೆಫ್ಟಾಕ್ ಸಂಸ್ಥೆಯ ಮುಖ್ಯಸ್ಥರಾದ ಗೋವಿಂದ್ ಬಾಬು ಪೂಜಾರಿಯವರು ಹಾಜರಿದ್ದರು. ಸುದ್ದಿ ವಿಭಾಗ, ಕನ್ನಡ ಟಿವಿ. ಹೊಸದುರ್ಗಾ ತಾಲೂಕಿನ ಶಾಸಕ ಗೋಳಿಹಟ್ಟಿ ಶೇಖರ್ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಿದ್ದು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಸಂಬಂಧಿಸಿದಂತೆ ಸ್ವತಃ ಶಾಸಕರೇ ಸೆಲ್ಫಿ ಮೂಲಕ ವಿಡಿಯೋ ಚಿತ್ರೀಕರಿಸಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ ಹರಿಬಿಟ್ಟಿದ್ದಾರೆ. ನನಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಿದ್ದು ಹೋಮ್ ಐಸೋಲೇಷನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದೇನೆ. ಯಾರೂ ಕಚೇರಿ ಹಾಗೂ ಮನೆಯ ಹತ್ತಿರ ಕನಿಷ್ಠ ಒಂದು ವಾರಗಳ ಕಾಲ ಆಗಮಿಸಬಾರದೆಂದು ಹೇಳಿದ್ದಾರೆ. ಹಾಗೂ ಇತ್ತೀಚೆಗೆ ಅವರ ಸಂಪರ್ಕದಲ್ಲಿರುವವರು ಕೊರೋನಾ ತಪಾಸಣೆ ಮಾಡಿಸಬೇಕೆಂದು ವಿಡಿಯೋದಲ್ಲಿ ಮನವಿ ಮಾಡಿದ್ದಾರೆ. ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಹೆಚ್ಚಾಗಿ ಮಹಾಮಾರಿ ವ್ಯಾಪಿಸಿದ್ದು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಅನ್ನು ತಪ್ಪದೇ ಧರಿಸಬೇಕು. ವಿನಾಕಾರಣ ಮನೆಯಿಂದ ಹೊರಗಡೆ ಬರಬಾರದೆಂದು ಶಾಸಕರು ಮನವಿ ಮಾಡಿದ್ದಾರೆ. ಚಿಕ್ಕಪ್ಪನಹಳ್ಳಿ ಸೋಮು, ಕನ್ನಡ ಟಿವಿ, ಹೊಸದುರ್ಗ. ಅದೇ ಮಾಸ್ಕ್ ಇಂದು ಅನವಶ್ಯಕವಾಗಿ ಹಳ್ಳಿಗಳಲ್ಲಿ ಟೌನ್ಗಳಲ್ಲಿ ಅಡ್ಡಾಡಕ್ಕೆ ಹೋಗಬೇಡಿ ವಿನಾಕಾರಣ. ಇವತ್ತು ಜನಗಳಿಗೆ ಅದು ನಮ್ಗೆ ಗೊತ್ತೇ ಆಗೋದಿಲ್ಲ, ಬಂದಿದೆ ನಮಗೇನು ಆಗಲ್ಲ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಅಟ್ಯಾಕ್ ಆದರೆ ಮಾತ್ರ ಭಾಳ ಕಷ್ಟ. ದಯಮಾಡಿ ಜಾಗ್ರತೆಯನ್ನು ಮೂಡಿಸ್ಲಿಕ್ಕೆ ಅನವಶ್ಯಕವಾಗಿ ಹಳ್ಳಿಗಳಲ್ಲಿ ಸುತ್ತಾಡೋದಾಗಲಿ ಗುಂಪು ಗುಂಪಾಗಿ ಸೇರೋದಾಗಲಿ ಅಂಗಡಿಗಳ ಹತ್ರ ಹೋಟ್ಲ್ಗಳ ಹತ್ರ ಗಂಟೆಗಟ್ಟಲೆ ಚರ್ಚೆ ಮಾಡ್ಕೊಂಡು ಕೂತ್ಕೊಳೋದಾಗಲಿ 5-10 ಜನ ಗುಂಪು ಗುಂಪಾಗಿ ಸೇರಿಕೊಂಡು ನಮಗೇನು ಆಗಲ್ಲ ಅನ್ನೋ ಭಾವನೆಯಲ್ಲಿ ಇರೋದಾಗಲಿ ದಯಮಾಡಿ ಅದೆಲ್ಲ ಮಾಡೋಕೆ ಹೋಗಬೇಡಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮಾಸ್ಕ್ಗಳನ್ನು ಹಾಕ್ಕೊಳ್ಳಿ. ಯಾರನ್ನೂ ದೂಷಣೆ ಮಾಡೋದಲ್ಲಿ ಬೇಕಾಗಿಲ್ಲ. ನಮ್ಮ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮಗೆ ನಾವೇ ಸೆಲ್ಫ್ ನಾವು ಇದು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಜಾಗ್ರತೆಯನ್ನು ವಹಿಸಿ. ನಮ್ಮ ತಾಲೂಕಲ್ಲಂತೂ ತುಂಬ ಸ್ಪ್ರೆಡ್ ಆಗಿದೆ. ನಾವು ನಿನ್ನೆ ಎಲ್ಲ ಹಳ್ಳಿಗಳಲ್ಲೂ ಕೂಡ ಸ್ಪ್ರೆಡ್ ಆಗಿರೋದ್ರಿಂದ ಅವರು ಟೆಸ್ಟ್ ಮಾಡ್ಸೋಕ್ಕೆ ಹೋದರೆ ನೌಕರನ್ನೇ ಹೊಡೆದೊಡೆದು ಕಳಿಸ್ತಾ ಅಂತ ಪ್ರಮೇಯ ಉಂಟಾಗಿದೆ. ಭಾಳಷ್ಟು ಹಳ್ಳಿಗಳಲ್ಲಿ ಟೆಸ್ಟ್ ಮಾಡ್ಸೋಕ್ಕೆ ಹೋದರೆ ಅವ್ರನ್ನೇ ಹೊಡೆದ್ಬಿಟ್ಟು ಕಳಿಸೋ ಅಂತ ಇದಾಗಿದೆ. ದಯಮಾಡಿ ಇದು ತುಂಬ ಸ್ಪ್ರೆಡ್ ಆಗಿದೆ ನಮ್ಮ ತಾಲೂಕಲ್ಲಿ, ಕಂಟ್ರೋಲಿಗೆ ಬರ್ತಾ ಇಲ್ಲ. ಜನಗಳು ಜಾಗೃತಿ ಮೂಡಿದರೆ ಮಾತ್ರ ಆಗೋದು. ಈಗ ನೋಡ್ತಾ ಇದ್ದಾರೆ, ಈಗ ಒಂದು ತಿಂಗಳಿಂದ ಎಷ್ಟು ಜನ ಇದರಿಂದ ಸಾವನ್ನಪ್ಪಿದ್ದಾರೆ ಅಂತೇಳಿ. ಚೆನ್ನಾಗಿ ಚೆನ್ನಾಗಿದ್ದಾರೆ, ಹೋಗಿದ್ದಾರೆ. ದಯಮಾಡಿ ನಿಮ್ಮ ಆರೋಗ್ಯ ನಿಮ್ಮಗಳ ಕೈಯಲ್ಲಿದೆ. ಗುಂಪು ಗುಂಪಾಗಿ ಸೇರೋಕೆ ಹೋಗ್ಬೇಡಿ, ಎಲ್ಲೂ ಅನವಶ್ಯಕವಾಗಿ ಎಲ್ಲೂ ಸುತ್ತಾಡೋಕೆ ಹೋಗ್ಬೇಡಿ. ಮಾಸ್ಕ್ಗಳನ್ನ ಹಾಕಿ ಬರುವಂಥ ಸಂದರ್ಭದಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. 10-20 ಜನ 100 ಜನ 200 ಜನ ಹಿಂಗೆ ಬರೋಕೆ ಹೋಗ್ಬೇಡಿ. ನಮ್ಮ ಮನೆಗಳ ಹತ್ರ ಬರಬೇಕಾದ್ರೆ ಟ್ಯಾಕ್ಟ್ರಿ ಮಾಡಿಕೊಂಡು 50-100 ಜನ ಬರ್ತೀರಾ. ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ, ಒಂದಷ್ಟು ಜನ ಅವಾಯ್ಡ್ ಮಾಡಿ. ಫಸ್ಟ್ ನಮ್ಮ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ಸೇಫ್ ಆಗೋದು ಒಳ್ಳೇದನ್ನಿಸುತ್ತೆ. ಇದು ಒಂದು 15 ದಿವಸ ದಯಮಾಡಿ ಮನೆಗಳ ಹತ್ರ ಸ್ವಲ್ಪ ಬರೋದಕ್ಕೆ ಹೋಗ್ಬೇಡಿ ನಮ್ಮ ಮನೆ ಹತ್ರ. ಯಾಕಂದ್ರೆ ನಾನು ಎಲ್ಲೂ ಬೆಂಗಳೂರು ಅಲ್ಲಿ ಎಲ್ಲೂ ಯಾವ ಹಾಸ್ಪಿಟ್ಲ್ಗೆ ಹೋಗಿಲ್ಲ. ನಾನು ಇಲ್ಲೇ ಮನೆಯಲ್ಲೇ ಐಸೋಲೇಷನ್, ಇಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರೇ ಇಲ್ಲಿ ಬಂದು ನೋಡ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಹೋಗಿಲ್ಲ, ಏನಿಲ್ಲ, ಇಲ್ಲೇ ಇದ್ದೀನಿ, ಹೊಸದುರ್ಗದಲ್ಲೇ ಇರ್ತೀನಿ. ಹಾಗಾಗಿ ದಯಮಾಡಿ ಸ್ವಲ್ಪ ಅವಾಯ್ಡ್ ಮಾಡಿ. ಏನಾದ್ರೂ ಅಂಥ ತುರ್ತು ಕೆಲಸಗಳು, ತುರ್ತು ಏನಾದ್ರೂ ಲೆಟ್ರ್ ಪಟ್ರ ಇದ್ದರೆ ನಮ್ಮ ಹುಡುಗರು ಇರ್ತಾರೆ, ಅವ್ರ ಹೇಳಿ ಕಳಿಸಿ, ನಾನು ಮಾಡಿ ಕಳಿಸ್ತೀನಿ. ಇಲ್ಲಿಗೆ ಮಾತ್ರ ದಯಮಾಡಿ ಸ್ವಲ್ಪ ಅವಾಯ್ಡ್, ಸ್ವಲ್ಪ ದಿನ ಅವಾಯ್ಡ್ ಮಾಡಿ. ಎಲ್ಲ ಕೆಲಸಗಳನ್ನು ನಿರಂತರ ಮಾಡ್ತಾ ಇದ್ದೀನಿ, ಮಾಡಿಕೊಡ್ತಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆ ನಮ್ಮ ಜನಪ್ರಿಯ ಶಾಸಕರಾದ ಗೋಳಿಹಟ್ಟಿ ಶೇಖರಣ್ಣನವರಿಗೆ ಕರೋನಾ ಸಿಂಪ್ಟಮ್ಸ್ ಇದೆ ಅಂಥೇಳಿ ಡಾಕ್ಟ್ರು ಅವ್ರನ್ನ ಹೋಮ್ ಕ್ವಾರಂಟೈನಲ್ಲಿ ಇಟ್ಟಿದ್ದಾರೆ.
ಮನೆಯಲ್ಲೇ ಇದ್ದು ಟ್ರೀಟ್ಮೆಂಟ್ ಆಗ್ತಾ ಇದ್ದಾರೆ. ಇನ್ನು ಯಾವುದೇ ಟೆಸ್ಟ್ ರಿಪೋರ್ಟ್ ಇನ್ನೂ ಬಂದಿಲ್ಲ, ಇನ್ನು ಟೆಸ್ಟ್ ರಿಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನೆಗಡಿ ಶೀತ ಇದೆ ಅಂತೇಳಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ. ಆರೋಗ್ಯವಾಗಿ ತುಂಬ ಆರಾಮಾಗಿದ್ದಾರೆ ಅವರು. ಸ್ವಲ್ಪ ಇನ್ನೊಂದು 15 ದಿನ ಯಾರು ಜನಗಳು ಅನಾವಶ್ಯಕವಾಗಿ ಅವರು ಮನೆ ಹತ್ರ ಆಗಲಿ ಶಾಸಕರ ಕಚೇರಿ ಹತ್ರ ಆಗಲಿ ಹೋಗೋದು ಬೇಡ. ಏನೋ ತುರ್ತು ಕೇಸುಗಳಿದ್ರೆ ಮಾತ್ರ ಅವ್ರನ್ನ ಫೋನ್ ಸಂಪರ್ಕಿಸ್ಬೋದು. ಇನ್ನು ಇಡೀ ನಾಡಿನ ಜನತೆ ಆಶೀರ್ವಾದ ಅವ್ರ ಮೇಲಿದ್ದು ಆದಷ್ಟು ಬೇಗ ಗುಣವಾಗಿ ಬರ್ತಾರೆ. ಯಾರು ಆತಂಕ ಪಡೋಂಥ ಅವಶ್ಯಕತೆ ಇರೋದಿಲ್ಲ. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ನಮ್ಮ ಜನರಿಗೆ ಸ್ವಾಭಿಮಾನದ ಸಂಕೇತವಾಗಿ ಸ್ವಸಹಾಯ ಸಂಘಗಳ ಮೂಲಕ ಕಾರ್ಯನಿರ್ವಹಿಸಿ ಸುಸಜ್ಜಿತವಾಗಿ ಕೆರೆಯನ್ನು ಪುನಶ್ಚೇತನಗೊಳಿಸಿದೆ ಎಂದು ಪ್ರಾದೇಶಿಕ ನಿರ್ದೇಶಕ ಪಿ ಗಂಗಾಧರ್ ರೈ ಅಭಿಪ್ರಾಯಪಟ್ಟರು. ಅರಸೀಕೆರೆ ತಾಲೂಕಿನ ಬೆಳಗುಂಬ ಪಂಚಾಯಿತಿಯ ಅಣ್ಣೇನಹಳ್ಳಿ ಗ್ರಾಮದಲ್ಲಿ ನಮ್ಮೂರ ಕೆರೆ ನಮ್ಮ ಕೆರೆ ಅಭಿಯಾನದಲ್ಲಿ ಮುತ್ತುರಾಯನ ಕೆರೆ ಪುನಶ್ಚೇತನಗೊಳಿಸಿ ಕೆರೆಯ ಹಸ್ತಾಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ 200 ಹೆಚ್ಚು ಕೆರೆಗಳನ್ನು ಅಭಿವೃದ್ಧಿಪಡಿಸಲು ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನಟರಾಜ್ ಮಾತನಾಡಿ, ಪರಮಪೂಜ್ಯ ಧರ್ಮಸ್ಥಳ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಗ್ರಾಮಾಭಿವೃದ್ಧಿ ಯೋಜನೆ ಶ್ಲಾಘನೀಯವಾದದ್ದು. ಇಂತಹ ಕಾರ್ಯ ಹೆಚ್ಚು ಹೆಚ್ಚು ಆಗಲು ಎಂದು ಹೇಳಿದರು. ಕೆ ಶ್ರೀಹರಿಪ್ರಸಾದ್, ಕನ್ನಡ ಟಿವಿ, ಅರಸೀಕೆರೆ. ಗರ್ಭಸ್ಥಂ ಹೇಮ ಬೀಜಾಭಿ ಅನಂತ ಪುಣ್ಯಫಲದೋ ಪ್ರಯಚ್ಛಾಮಿ ಮಹೇಶ್ವರ ಪದಾಶ್ರೇ ಭಾಗಿನಂ ಸಮರ್ಪಯಾಮಿ. ಮತ್ತು ಮಾತೃಶ್ರೀ ಹೇಮಾವತಿ ಅಮ್ಮನವರು ನೀರಿನ ಮೂಲಗಳಾಗಿರತಕ್ಕಂಥ ಈ ಕೆರೆಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ 2000 ಈಜಲು ಹೋದ ಯುವಕ ನೀರು ಪಾಲಾದ ಘಟನೆ ಗೋಕಾಕ್ ತಾಲೂಕಿನ ಚಿಗಡೊಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೆಳವಂಕಿ ಗ್ರಾಮದ ಬಸವ ನಗರ ನಿವಾಸಿ ರುದ್ರಪ್ಪ ಬಸವರಾಜ್ ವಕ್ಕುಂದ ನದಿಗೆ ಈಜಲು ಹೋಗಿ ಮೃತಪಟ್ಟಿದ್ದಾನೆ. ಶವ ಹೊರತೆಗೆಯಲು ಪೊಲೀಸ್ ಸಿಬ್ಬಂದಿ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳು ಶೋಧ ಕಾರ್ಯ ಆರಂಭಿಸಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಪುಂಡಲೀಕ ಭಜಂತ್ರಿ, ಕನ್ನಡ ಟಿವಿ, ಯರಗಟ್ಟಿ. ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕಿನ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕುರಿಗಳು ಹಾಗೂ ಮೇಕೆಗಳನ್ನು ಕಳ್ಳತನ ಮಾಡಿಕೊಂಡು ಬೊಲೆರೊ ವಾಹನಗಳಲ್ಲಿ ಸಾಗಿಸಿ ಮಾರುತ್ತಿದ್ದರು. ಕಳ್ಳರು ಕುರಿಗಳನ್ನು ರಾಮಗೇರಿ ಗ್ರಾಮದ ಸಮೀಪ ಬೊಲೆರೊ ವಾಹನದಲ್ಲಿ ಸಾಗಿಸುತ್ತಿದ್ದಾಗ ಅನುಮಾನದ ಮೇಲೆ ಪೊಲೀಸರು ಬೊಲೆರೊ ನಿಲ್ಲಿಸಿ ಸಾಗಿಸುತ್ತಿದ್ದ ಕುರಿಗಳನ್ನು ಹಿಡಿದು ಠಾಣೆಗೆ ಹಾಜರುಪಡಿಸಿದ್ದು, ನಂತರ ಲಕ್ಷ್ಮೇಶ್ವರ ಶಿರಹಟ್ಟಿ ರೋಣ ತಾಲೂಕಿನ ಸವಡಿ ಗ್ರಾಮ ಬಾಗಲಕೋಟೆ ಜಿಲ್ಲೆ ಅಮರಾವತಿ ಗ್ರಾಮದಲ್ಲಿ ಕುರಿ ಮತ್ತು ಆಡು ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ತುಳಜಪ್ಪ ಪವರ್, ಕನ್ನಡ ಟಿವಿ, ಗದಗ. ಉತ್ತರ ಕರ್ನಾಟಕದ ಕ್ರಾಂತಿ ನೆಲ ಕಿತ್ತೂರು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯ ಜೊತೆಗೆ ಬ್ರಿಟಿಷರ ವಿರುದ್ಧ ಭಾರತ ದೇಶದಲ್ಲಿ ಸ್ವತಂತ್ರದ ಕ್ರಾಂತಿಯ ಕಿಚ್ಚನ್ನು ಹೊತ್ತಿಸಿದ ಕೀರ್ತಿ ಕಿತ್ತೂರಿನ ರಾಣಿ ಚೆನ್ನಮ್ಮರದ್ದು. ಇತ್ತೀಚೆಗೆ ಸರ್ಕಾರ ಭೂತರಾಯನಹಟ್ಟಿಯಲ್ಲಿದ್ದ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮಕ್ಕೆ ಸ್ಥಳಾಂತರ ಮಾಡಿ ಭೂಮಿ ಮಂಜೂರು ಮಾಡಿದೆ. ತಡ ಕಿತ್ತೂರಿನ ಸಮಸ್ತ ಜನತೆ ಒಂದಾಗಿ ಇಲ್ಲಿನ ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋರಾಟ ಮಾಡುತ್ತಿದ್ದಾರೆ. ಇಂದು ಸಹ ಪತ್ರ ವಿದ್ಯಾರ್ಥಿ ಘಟಕ ಹಮ್ಮಿಕೊಂಡಿದ್ದ ಸಾಂಕೇತಿಕ ಪ್ರತಿಭಟನೆಗೆ ಪತ್ರಕರ್ತ ಹಾಗೂ ಹೋರಾಟಗಾರರು ಬಸವರಾಜ್ ಕೈಜೋಡಿಸಿ ಮಾತನಾಡಿ, ಕಿತ್ತೂರು ಸಂಸ್ಥಾನವು ದೂರದ ಹಳ್ಳಿಯಾಳ ಖಾನಾಪುರ ಬೈಲಹೊಂಗಲ ಸವದತ್ತಿಯವರೆಗೆ ವಿಸ್ತರಣೆಯಾಗಿತ್ತು. ಜೊತೆಗೆ ಇದಕ್ಕೆ ಪೂರಕವಾಗಿ ಹಲವಾರು ಕಿತ್ತೂರು ಸಂಸ್ಥಾನದ ಸ್ಮಾರಕಗಳು ಈ ಪ್ರದೇಶದಲ್ಲಿ ಕಾಣಸಿಗುತ್ತವೆ. ಜೊತೆಗೆ ಶೈಕ್ಷಣಿಕವಾಗಿ ಈ ಭಾಗದ ವಿದ್ಯಾರ್ಥಿಗಳು ದೂರದ ಧಾರವಾಡ ಹಾಗೂ ಬೆಳಗಾವಿಗೆ ಹೋಗಬೇಕಾಗಿದೆ. ಇದು ಸಾಕಷ್ಟು ದೂರವಾಗುತ್ತದೆ. ಆದ್ದರಿಂದ ಎಲ್ಲಾ ತಾಲೂಕುಗಳಿಗೂ ಕಿತ್ತೂರು ತಾಲೂಕು ಹತ್ತಿರವಿದೆ. ಜೊತೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯಕ್ಕೆ ಸೂಕ್ತ ಹಾಗೂ ನಿಗದಿಯಾದ ಸ್ಥಳ ಕಿತ್ತೂರು. ಆದ್ದರಿಂದ ಈ ಹೋರಾಟಕ್ಕೆ ಸುತ್ತಮುತ್ತಲಿನ ಎಲ್ಲಾ ತಾಲೂಕುಗಳ ಸಮಸ್ತ ಹೋರಾಟಗಾರರು ವಿದ್ಯಾರ್ಥಿಗಳು ಸಮಸ್ತ ಜನತೆ ಬೆಂಬಲ ಕೊಡಬೇಕೆಂದು ಮನವಿ ಮಾಡಿದ್ದಾರೆ. ರಜನೀಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ.
ಏನಿವತ್ತು ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಕ್ರಾಂತಿ ನೆಲ ನಮ್ಮ ಕಿತ್ತೂರು ನೆಲ. ಈ ಕಿತ್ತೂರು ನೆಲದಲ್ಲಿ ಏನು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ಕಹಳೆ ಮೂಡಿಸಿರ್ತಕ್ಕಂಥದ್ದು ನಮ್ಮ ಕ್ರಾಂತಿ ವೀರರು ಕಿತ್ತೂರು ನೆಲದ ರಾಣಿ ಚೆನ್ನಮ್ಮವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಮತ್ತು ಅಂಬ್ಟೂರು ಬಾಳಪ್ಪರು ಇನ್ನಿತರ ಎಲ್ಲ ಕಿತ್ತೂರು ನಾಡಿನ ಮಹಾಶೂರರು. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನಪ್ಪ ಮಾಡ್ತಂದರೆ ಇಂಥ ಸ್ವತಂತ್ರ ಹೋರಾಟಗಾರರ ಒಂದು ಹೆಸರಿನಲ್ಲಿ ಆ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡ್ತು. ಆದರೆ ಏನಾಯ್ತಪ್ಪ ಅಂತಂದರೆ ಈ ಎಲ್ಲ ವಿಶ್ವವಿದ್ಯಾಲಯಗಳನ್ನು ಅವರ ಹೆಸರು ಸ್ಥಾಪನೆ ಮಾಡ್ತು. ಆದರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ವಿಶ್ವವಿದ್ಯಾಲಯನ ತಗೊಂಡೋಗ್ಬಿಟ್ಟು ಭೂತರಾಮನಹಟ್ಟಿಗೆ ಹಾಕಿದ್ರು. ಓಕೆ, ಆನಂತರ ಏನಾಯ್ತಪ್ಪ ಅಂತಂದರೆ ಭೂತರಾಮನಹಟ್ಟಿಯಿಂದ ಕಿತ್ತೂರಿಗೆ ಸ್ಥಳಾಂತರ ಮಾಡಬೇಕಾಗಿತ್ತು. ಅದನ್ನು ಬಿಟ್ಬಿಟ್ಟು ಎಲ್ಲೋ ಹಿರೇಮಾಗುಡಿಗೆ ಮಾಡಿದ್ರು. ಹಾಗಾಗಿ ಏನು ಕಳೆದ ಒಂದು ತಿಂಗಳಿಂದ ಇಲ್ಲಿರ್ತಕ್ಕಂಥ ಕಿತ್ತೂರು ನಾಡಿನ ಪ್ರತಿಯೊಬ್ಬರು ಪಕ್ಷಾತೀತವಾಗಿ ಪ್ರತಿಯೊಬ್ಬ ಯುವಕರುಗಳು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಅವರಿಂದ ಪ್ರತಿಯೊಬ್ಬರು ಸಹ ಸಮಸ್ತ ಜನತೆ ಹೋರಾಟ ಮಾಡ್ತಾ ಬಂದಿದ್ದೀವಿ. ಈ ದುರುದ್ದೇಶ ಏನಪ್ಪ ಅಂತಂದರೆ ನಮಗೆ ಕಿತ್ತೂರು ನೆಲದಲ್ಲೇ ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ. ಈ ಒಂದು ಉದ್ದೇಶಕ್ಕೆ ವಿಶೇಷವಾಗಿ ಕಿತ್ತೂರು ಸಂಸ್ಥಾನ ಅಂತಕ್ಕಂಥದ್ದು ಬರೀ ಕಿತ್ತೂರು ಸೀಮಿತ ಆಗಲಿಲ್ಲ, ದೂರದ ಒಂದು ಖಾನಾಪುರ್ ಮತ್ತು ಹಳಿಯಾಳದವರೆಗೂ ಸೀಮಿತ ಆಗಿತ್ತು ಮತ್ತು ಸವದತ್ತಿವರೆಗೂ ಸೀಮಿತ ಆಗಿತ್ತು. ಹಾಗಾಗಿ ಇವತ್ತು ನಾನು ಒಬ್ಬ ಪತ್ರಕರ್ತನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ, ಇವ್ರಿಗೆಲ್ಲರಿಗೂ ನಾನು ಬೆಂಬಲ ಕೊಡ್ತಾ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಅಕ್ಕಪಕ್ಕ ತಾಲೂಕುಗಳಾದ ಹಳಿಯಾಳ, ಅದೇ ರೀತಿ ಹಳ್ಳವರ ಮತ್ತು ಖಾನಾಪುರ್ ಮತ್ತು ಬೈಲವಂಗ್ಲ ಮತ್ತು ಸವದತ್ತಿಯ ಎಲ್ಲ ತಾಲೂಕುಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಜನತೆಗೆ ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಕಿತ್ತೂರು ಸಂಸ್ಥಾನ ತಮಗೆಲ್ಲ ಸೀಮಿತ ಆಗಿತ್ತು. ಹಾಗಾಗಿ ನಮಗೂ ನಿಮಗೂ ತುಂಬ ಅವಿನಭಾವ ಸಂಭವ ಇದೆ, ಸಂಬಂಧ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ಕಿತ್ತೂರು ನೆಲದಲ್ಲೇ ವಿಶೇಷವಾಗಿ ಕಿತ್ತೂರು ತಾಲೂಕಲ್ಲೇ ರಾಣಿ ಚೆನ್ನಮ್ಮ ವಿಷಯದಲ್ಲಿ ಆಗ್ತಕ್ಕಂಥ ಒಂದು ಈ ಹೋರಾಟಕ್ಕೆ ನೀವು ಸಹ ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಕೇಳಿಬಿಟ್ಟು ಅಲ್ಲಿರ್ತಕ್ಕಂಥ ಪ್ರಗತಿಪರರಿಗೆ, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಒಕ್ಕೂಟಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ರೈತರ ಪರ ಸಂಘಟನೆಗಳಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಹಾಗಾಗಿ ದಯವಿಟ್ಟು ಈ ವಿಡಿಯೋ ಮತ್ತು ಈ ವರದಿ ನೋಡಿದ ತಕ್ಷಣ ಕೂಡಲೇ ಅಕ್ಕಪಕ್ಕ ತಾಲೂಕುಗಳಿಂದ ಖಾನಾಪುರ್ ಧಾರವಾಡ ಖಾನಾಪುರ್ ಮತ್ತು ಹಳ್ಳವರ ಮತ್ತು ಹರಿಯಾಳ ಈ ಕಡೆ ಬೈಲವಂಗ್ಲ ಸವದತ್ತಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಈ ಒಂದು ರಾಣಿ ಚೆನ್ನಮ್ಮ ವಿಷಯದಲ್ಲಿ ಕಿತ್ತೂರಲ್ಲೇ ಆಗಲಿ ಅಂತ ಹೇಳಿಬಿಟ್ಟು ತಾವು ದಯವಿಟ್ಟು ಏನು ನಮಗೆ ಏನು ಈ ಹೋರಾಟಕ್ಕೆ ಬೆಂಬಲ ಕೊಡ್ತೀರಾ ಅಂತಕ್ಕಂಥ ನಿರೀಕ್ಷೆ ಮಾಡ್ತಾ ಮತ್ತೊಮ್ಮೆ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ರಾಣಿ ಚೆನ್ನಮ್ಮ ವಿಷಯದಲ್ಲೇ ಆಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದ ಸಂಪಿಗೆ ರಸ್ತೆಯ ಸುರೇಶ್ ಅಂಗಡಿ ಅವರ ನಿವಾಸಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಿ ದಿವಂಗತ ಸುರೇಶ್ ಅಂಗಡಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ನಮನ ಸಲ್ಲಿಸಿದರು. ನಂತರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿದ ಅವರು ದಿವಂಗತ ಸುರೇಶ್ ಅಂಗಡಿ ಅವರ ಸಜ್ಜನಿಕೆಯ ನಡವಳಿಕೆಯನ್ನು ಸ್ಮರಿಸಿದರು. ಇನ್ನು ದೆಹಲಿಯ ರುದ್ರಭೂಮಿಯ ಅಭಿವೃದ್ಧಿಯ ಜೊತೆಗೆ ಅಲ್ಲಿ ದಿವಂಗತ ಸುರೇಶ್ ಅಂಗಡಿ ಅವರ ಸ್ಮಾರಕ ನಿರ್ಮಾಣ ಮಾಡುವುದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಿರ್ದೇಶನ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಹಂಡ್ಯಾನ್ವಾಡಿ ಹತ್ತಿರ ವೇಗವಾಗಿ ಬಂದ ಸ್ವಿಫ್ಟ್ ಕಾರಿನ ಚಾಲಕ ರಸ್ತೆ ದಾಟುತ್ತಿದ್ದ ಎರಡು ಮಂಗಗಳಿಗೆ ಡಿಕ್ಕಿ ಹೊಡೆದು ಕಾರನ್ನು ನಿಲ್ಲಿಸದೆ ಪರಾರಿಯಾಗಿದ್ದಾನೆ. ಅದೇ ಸಮಯದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಧ್ಯಕ್ಷರಾದ ಮಂಜುನಾಥ್ ಬಾಳು ಪರಗೌಡರ್ ಚಿಕ್ಕೋಡಿಯಿಂದ ಕೋಲ್ಹಾಪುರಕ್ಕೆ ಹೊರಟಿದ್ದರು. ಹಂಡ್ಯಾನ್ವಾಡಿ ಹತ್ತಿರ ಕಾರು ನಿಲ್ಲಿಸಿ ನೋಡಿದ್ರು, ಸ್ಥಳದಲ್ಲೇ ಕೋತಿಮರಿ ಮೃತಪಟ್ಟಿತ್ತು. ಅದನ್ನು ಸ್ಥಳದಲ್ಲೇ ಇದ್ದ ರೈತರಿಗೆ ಶವ ಸಂಸ್ಕಾರ ಮಾಡಿ ಎಂದು ಹೇಳಿದರು. ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ ಹೆಣ್ಣು ಕೋತಿಯನ್ನು ಜೀವ ಉಳಿಸಲು ಚಿಕ್ಕೋಡಿಯ ಪಶು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೋತಿಯು ತನ್ನ ಕೊನೆಯುಸಿರು ಬಿಟ್ಟಿತು. ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರ್ ಬೇಜಾರಾದರು. ನಂತರ ಪುರಸಭೆಗೆ ವಿಷಯ ತಿಳಿಸಿ ತಮ್ಮ ಕೆಲಸಕ್ಕೆ ತಿರುಗಿದರು. ನಿಜಕ್ಕೂ ಎಲ್ಲ ಟೈಮಲ್ಲೂ ಸೇವೆ ಸಲ್ಲಿಸುವ ನಿಜವಾದ ಜನಸೇವಕನಾಗಿ ಕಾರ್ಯ ಸಲ್ಲಿಸುತ್ತಿದ್ದಾರೆ. ಕೋತಿಯನ್ನು ರಕ್ಷಿಸುವ ಸಂದರ್ಭದಲ್ಲಿ ಕಾರು ಚಾಲಕ ರಾಹುಲ್ ಪಾಟೀಲ್, ಅಭಿಷೇಕ್ ಘಾಡೀಕರ್, ಅಜಿತ್ ವಾಗಾಯ್ ಕೈ ಜೋಡಿಸಿದ್ರು. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ಕೂಡ ಯಾರು ತನ್ಬೋದು ಅವಾಗ ನಾವು
ಚಿಕ್ಕೋಡಿಯಿಂದ ಕೊಲ್ಲಾಪುರಕ್ಕೆ ಹೋಗ್ಬೇಕಾದ್ರೆ ಚಿಕ್ಕೋಡಿಯಿಂದ ಮುಂದೆ ಹಂಡ್ಯಾನವಾಡಿ ಒಂದು ಮುಂದಕ್ಕೆ ಒಂದು ಕಿಲೋಮೀಟರ್ ಮುಂದೆ ನಾವು ಬರಬೇಕಾದ್ರೆ ನಿಪ್ಪಾನಿ ಹುಡುಗ ರೋಡಲ್ಲಿ ನಿಪ್ಪಾನಿಯಿಂದ ಬರ್ತಕ್ಕಂಥ ಒಂದು ಸ್ವಿಫ್ಟ್ ಕಾರ್ದವನು ಮೂರು ಮಂಗಗಳು ದಾಟುವಾಗ ಅದರಲ್ಲಿ ತಾಯಿ ಮತ್ತು ಮಗು ಎರಡು ಮಂಗಗಳು ಡೆತ್ ಆಗಿವೆ. ಅದರಲ್ಲಿ ತಾಯಿಯನ್ನು ನಾವು ಬದುಕಿಸ್ಲಿಕ್ಕೆ ನಮ್ಮ ಚಿಕ್ಕೋಡಿಯ ಪಶು ವೈದ್ಯಾಧಿಕಾರಿಗಳಿಗೆ ಮಾತನಾಡಿ ಅದನ್ನು ನಮ್ಮ ಕಾರಲ್ಲಿ ತೊಗೊಂಡು ಹೋಗಿ ಅದನ್ನು ಟ್ರೀಟ್ಮೆಂಟ್ಗಾಗಿ ನಾವು ಒಂದು ಕೊಟ್ಟಿವಿ. ಆದ್ರೂ ಅದರ ಒಂದು ಟೈಮಿಂಗಾಗಿ ಒಂದು ಒಳಗಡೆ ಏನು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗಿ ಅದು ಸ್ಥಳದಲ್ಲೇ ಅಲ್ಲೇ ನಮ್ಮ ಹಾಸ್ಪಿಟಲಲ್ಲೇ ಒಂದು ಜೀವವನ್ನು ಬಿಡ್ತಕ್ಕಂಥ ಒಂದು ಕೆಲಸ ಆಗೈತಿ. ದಯವಿಟ್ಟು ಯಾರೇ ವಾಹನದವರಾಗಲಿ ಒಂದು ಪ್ರಾಣಿಗಳಾಗಲಿ ಯಾರೇ ಒಂದು ದಾಟುವಾಗ ಸ್ವಲ್ಪ ಎಚ್ಚರದಿಂದ ಗಾಡಿಯನ್ನು ಓಡಿಸಿ ಅಂತಂದು ಹೇಳಕ್ಕೆ ಒಂದು ಇಷ್ಟಪಡ್ತೇನೆ ಈ ಮಾಧ್ಯಮದ ಮುಖಾಂತರ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಸಮೀಪದ ಕನದಾಳ ಗ್ರಾಮದ ತೋಟದ ಮನೆಯಲ್ಲಿ ಕಲ್ಲು ಎತ್ತಿ ಹಾಕಿ ಮಗನನ್ನೇ ತಂದೆ ಕೊಲೆ ಮಾಡಿರುವ ಘಟನೆ ಹಾರೋಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ತಂದೆ ಚನ್ನಪ್ಪ ಆಜೋರೆ, ಮಗ ಆಲ್ಗೌಡ ಚನ್ನಪ್ಪ ಆಜೋರೆಯನ್ನ 6 ಎಕರೆ ಆಸ್ತಿ ವಿವಾದ ಹಾಗೂ ನಗದು ಹಣದ ವ್ಯವಹಾರದ ಬಗ್ಗೆ ವಾದ ವಿವಾದ ನಡೆದು ಕೊಲೆ ಮಾಡಿದ್ದಾನೆ. ಇನ್ನು ಹಾರೋಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಜನಿಕಾಂತ್ ಯಾದವಾಡೆ, ಕನ್ನಡ ಟಿವಿ, ಬೆಳಗಾವಿ. ನಮಸ್ಕಾರ ಸರ್. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ರೈತರು ರಾಜಕಾರಣಿಗಳು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಧರಣಿ ಮಾಡಿದರು. ಇದಕ್ಕೆ ಕಾರಣ ಕುಡಿಯುವ ನೀರಿನ ಯೋಜನೆಗಾಗಿ ಕೆರೆ ತುಂಬಿಸಲು ರೈತರು ಹೊಲದಲ್ಲಿ ಪೈಪ್ಲೈನ್ ಮಾಡಲಾಗುತ್ತಿತ್ತು. ಇದು ಎಲ್ಲಾ ರೈತರಿಗೆ ಗೊತ್ತಿದ್ದು ಸುಮ್ಮನಿದ್ದರು. ಆದರೆ ಜನಪ್ರತಿನಿಧಿಗಳು ಇದಕ್ಕೆ ವಿರುದ್ಧವಾಗಿ ಪೈಪ್ಲೈನ್ ಜೊತೆಗೆ 30 ಅಡಿ ರಸ್ತೆ ನಿರ್ಮಾಣಕ್ಕೆ ಮುಂದಾದಾಗ ರೈತರು ಕಾಮಗಾರಿ ಸ್ಥಗಿತಗೊಳಿಸಿ ಅಧಿಕಾರಿಗಳನ್ನು ಕೇಳಿದಾಗ ಉಡಾಫೆ ಉತ್ತರ ಕೊಟ್ಟಿದ್ದು ಆದೇಶ ಇಲ್ಲದೆ ಕಾಮಗಾರಿ ಮಾಡಿದ ಇಂಜಿನಿಯರ್ನನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದ್ರು. ನಂತರ ಪೊಲೀಸ್ ಸಿಬ್ಬಂದಿಗಳು ವಾತಾವರಣವನ್ನು ತಿಳಿಗೊಳಿಸಿ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿ ರೈತರನ್ನು ಕಳುಹಿಸಿದ್ದಾರೆ. ಸೋಮಶೇಖರ್, ಕನ್ನಡ ಟಿವಿ, ಹಾವೇರಿ. ನೋಟಿಸ್ ಕೂಡ ಕಳಿಸಿದೆ, ಪ್ರಿಂಟ್ ಮಾಡಿದ ಪೇಪರ್ ಕೂಡ ನನ್ನ ಕಚೇರಿ ನೋಡಿ ಬಂದ್ರೆ ಹೇಳಬಾರದು.
ಮಾನಸಿಕ ನೋವು ಅನುಭವಿಸಿದ್ದಾರೆ 18 ಹಳ್ಳಿಯ ರೈತರು ಮಾನಸಿಕವಾಗಿ ನೋವನ್ನು ಅನುಭವಿಸಿದ್ದಾರೆ ಸೊ ಅವ್ರಿಗೆ ಏನ್ ಪರಿಹಾರ ಕೊಡ್ತೀರಿ ಸೊ ಮೊದಲನೇದಾಗಿ ಅಲ್ಲಿನ ಕಾಂಟ್ರಾಕ್ಟರ್ ಏನು ಇವತ್ತಿನ ಕೆಲಸ ಮಾಡಿದಾರಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು ಇಂಜಿನಿಯರ್ ಏನು ಅವ್ರ ನಿಮ್ ಪರ್ಮಿಷನ್ ಇಲ್ದಂಗೆ ಏನೇ ಬಂದ ಇದು ಮಾಡಿದಾರಲ್ಲ ಅವ್ರ ಮೇಲೆ ಲಿಖಿತದಲ್ಲಿ ಏನು ಮಾಡಿ ಈಗ ಒಂದೇನಪ್ಪ ಅಂದ್ರೆ ಈಗ ಅವ್ರ ಮೇಲೆ ನಾವು ಅಷ್ಟು ಕಂಪ್ಲೇಂಟ್ ಮಾಡ್ತೀವಿ ಯಾವುದೇ ರೀತಿ ಅವ್ರ ದಾಖಲಾತಿ ಇಲ್ದಂಗೆ ಬಂದ ಅಲ್ಲಿ ಕೆಲಸ ಮಾಡಿದಾರಲ್ಲ ಅವ್ರನ್ನ ಕಂಪ್ಲೇಂಟ್ ಮಾಡ್ತೀವಿ ಅವ್ರ ಕೋರ್ಟ್ ಕಸ್ಟಡಿ ತಗೋಬೇಕು ಈ ಕಂಪ್ಲೇಂಟ್ ಸಾಯಿಬರ್ ತಗೋಬೇಕು ಅವ್ರ ಕೋರ್ಟ್ ಕಸ್ಟಡಿ ತಗೋಬೇಕು ತಕ್ಕೊಂಡು ತನಿಖೆ ಮಾಡಿ ಆಮೇಲೆ ಮುಂದಿಂದ್ರಿ ಪ್ರತಿಯೊಬ್ಬರ ಜೊತೆ ನಾನು ಮಾತಾಡ್ತೀನಿ ಅವರಿಂದ ಕಂಪ್ಲೇಂಟ್ ಇದ್ರೆ ಕಂಪ್ಲೇಂಟ್ ಇಟ್ಕೊಂಡು ನಾವು ಆಕ್ಷನ್ ತಗೊಳ್ಬಹುದು ಪ್ರತಿಯೊಬ್ಬರು ಇಂಡಿವಿಜುವಲ್ ಕಂಪ್ಲೇಂಟ್ ಕೊಡಬೇಕು ಅದ್ರ ಮೇಲೆ ನಾನು ಆಕ್ಷನ್ ಮಾಡ್ತೀವಿ ಮತ್ತು ಇವರಿಂದ ರಿಪೋರ್ಟ್ ತಗೊಳ್ತೀವಿ ಅದ್ರ ಪ್ರಕಾರ ನಾನು ಬರೀತೀನಿ ಗವರ್ನಮೆಂಟ್ ಒಂದು ಕ್ವಶನ್ ನೀವು ಕಾನೂನು ಪ್ರಕಾರ ನಾವು ಏನು ಆಕ್ಷನ್ ತೆಗೆದುಕೊಂಡು ಮಾಡ್ತೇವೆ ನಮ್ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರಿ ಹವಾಲು ಸ್ವೀಕರಿಸಕ್ಕೆ ಅದಕ್ಕಿಂತ ಮುಂಚೆ ನಮ್ಮ ರೈತರಿಗೆ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನೀವು ಮೊದಲಿಗೆ ನೋಟಿಸ್ ಕೊಡಲಿ ಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಈಗ ರೈತರು ಹೋರಾಟ ಮಾಡಿದ ಮೇಲೆ ರೈತರು ಎಚ್ಚರಿಕೆ ತಗೊಂಡ್ಬಿಟ್ಟು ಈ ಎಲ್ಲ ಅಬ್ಜೆಕ್ಷನ್ ಕೊಡ್ಲಿಕ್ಕೆ ರೆಡಿ ಆಗಿದೆ ಈಗ ನಮಗೆ ಏನಾಗುತ್ತೆ ನೀವು ಕಾನೂನು ಪ್ರಕಾರ ಮಾಡ್ತೇನೆ ಅನ್ನೋದನ್ನ ನಮ್ಗೆ ಇಲ್ಲ 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 ಅದು ಕ್ಲಿಯರ್ ಮಾಡೋಕಂದ್ರೆ ಸರ್ ನಾವ್ ಹೇಳೋದು ಈ ಯೋಜನೆ ಬಗ್ಗೆ ಅಹವಾಲು ಸ್ವೀಕರಿಸಕ್ಕಿಂತ ಮುಂಚೆ ಮೊದಲನೇದಾಗಿ ಈ ಕಾಂಟ್ರಾಕ್ಟ್ ಅವರು ಈ ಕೆಲಸವನ್ನು ನಿಲ್ ಮಾಡಬೇಕು ನೀವು ಕೆಲಸವನ್ನು ಮತ್ತೆ ಪ್ರೋಗ್ರಾಮ್ ಮಾಡಬೇಕು ಅಂದ ಸಮಯದಲ್ಲಿ ಎಲ್ಲಾ ರೈತರಿಗೂ ಬಿಫೋರ್ ಆಗಿ ಇದ್ರದ್ದು ಏನು ಎಸ್ಟಿಮೇಟ್ ಮಾಡಿದ್ವಿ ಇದ್ರ ಬಗ್ಗೆ ಏನು ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಇದ್ರ ಬಗ್ಗೆ ಎಲ್ಲರೂ ಸಮಾಧಾನ ಇರಬೇಕು ಈಗ ಹೆಚ್ಚು ಕಡಿಮೆ ಎಲ್ಲರ ಪ್ರಶ್ನೆ ಒಂದ್ ನಿಮಿಷ ಎಲ್ಲರೂ ಸುಮ್ಮನಿರಿ ಅಲ್ಲ ನಿಮ್ ಮನವಿಯನ್ನ ಕೊಡೋಣ ಅವ್ರಿಗೆ ಹಲೋ ನೀವು ಚಾಲನೆ ಕೊಡ್ರಿ ಸ್ವಾಧೀನ ಪಡಿಸೋದು ಮಾತ್ರ ಮಾತು ಕೊಡ್ರಿ ನಾವು ರೈತನ ವಾಪಸ್ ತಗೊಂತೀವಿ ಸ್ವಾಧೀನ ಪಡಿಸೋದನ್ನ ಲೆಜ್ಜಿತ ಮೂಲಕ ಕೊಡ್ಬೇಕು ಸ್ವಾಧೀನ ಪಡಿಸೋದನ್ನ ಲೆಜ್ಜಿತ ಮೂಲಕ ಕೊಡ್ರಿ ನಾವು ಸ್ವಾಧೀನ ಪಡಿಸೋದನ್ನ ಯಾವುದೇ ಕಾರಣಕ್ಕೂ ರೈತ ಜಮೀನು ಅಂತೇಳಿ ನೀರಾವರಿ ನೀರಾವರಿ ಕೈಗಳಿಗೆ ಇದು ಯೋಜನೆ ಈಗ ಸಾಹೇಬ್ರು ಮೆಮೊರಾಂಡಮ್ ರಿಸೀವ್ ಮಾಡಿದ್ದಾರೆ ಈಗ ಲಾಸ್ಟ್ ಫೈನಲ್ ಸಾಹೇಬ್ರು ಮಾತಾಡ್ತಾರೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಎಲ್ಲರೂ ಸಮಾಧಾನ ಕೇಳಿ ಲಾಸ್ಟ್ ಫೈನಲ್ ಮಾತಾಡ್ತಾ ಇದ್ದಾರೆ ಈಗ 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 ನಾನು ಹೇಳಿದಲ್ವಾ ಎಲ್ಲರಿಗೂ ಅವಕಾಶ ಇದೆ ಗವರ್ಮೆಂಟ್ಗೆ ಬರೀತೀನಿ ನಾನು ನೀವು ಹೇಳದವರೆಗೆ ಗವರ್ಮೆಂಟ್ ಕೆಲಸ ನಾನು ಇಲ್ಲೇ ಮಾಡಿಕೊಡ್ಬೇಕಂತ ಹೇಳ್ತಾರೆ ಆದ್ರೆ ಇದು ಅದೇ ಅನ್ಯಾಯ ಆಗತ್ತಲ್ವಾ ಎಲ್ಲರ ಸೈಡ್ ನಾನು ಹಿಯರಿಂಗ್ ಕೊಡಬೇಕಲ್ವಾ ಎಲ್ಲರಿಗೂ ಅವಕಾಶ ಕೊಡಬೇಕಲ್ವಾ ಇವ್ರು ಹೇಳುವತ್ರ ಇಮಿಡಿಯೇಟ್ಲಿ ನಾನು ಸೈನ್ ಮಾಡಿಕೊಟ್ಟಿದ್ರೆ ಏನಾಗುತ್ತೆ ಕಾನೂನು ವಿರುದ್ಧ ಆಗತ್ತಲ್ವಾ ಆತರ ಅವ್ರು ಮಾಡಕ್ಕೆ ಆಗಲ್ಲ ನಾನು ಅವಕಾಶ ಕೊಡ್ತೀನಿ ನಿಮ್ದು ಹೇಳಿಕೆ ಎಲ್ಲರಿಗೂ ನಾನು ಅವಕಾಶ ಕೊಟ್ಟು ಹೇಳಿ ಅದ್ರ ಪ್ರಕಾರ ಗವರ್ಮೆಂಟ್ಗೆ ಬರೀತೀವಿ ಅದ್ರ ಪ್ರಕಾರ ಗವರ್ಮೆಂಟ್ ಆದೇಶ ಬರಬೇಕು ನಿಮ್ ಪರವಾಗಿ ನಾನು ಕಾನೂನು ಪ್ರಕಾರ ಕೆಲಸ ಮಾಡಬೇಕಲ್ವಾ ಅದೇ ಕಾನೂನು ಪ್ರಕಾರ ನಮಗೆ ಏನೇನು ಅವಕಾಶ ಇದೆ ಕೊಡ್ತೀನಿ ನಿಮ್ಗೆ ಏನು ಭಯ ಬೇಡ ಈಗ ಮನವಿ ಏನಿದ್ರೆ ಕೊಡಿ ನಾನು ಗವರ್ಮೆಂಟ್ಗೆ ಬರೀತೀನಿ ನಿಮಗೆ ಕಾನೂನು ಬಗ್ಗೆ
ನಿಮ್ದು ಪಾರ್ಲಿಮೆಂಟ್ ಅಂತ ಪಾಸ್ ಆಗಿರೋ ಕಾನೂನು ಅಲ್ವಾ, ಅದಕ್ಕೆ ಹೇಗೆ ನಾವು ಪೋಸ್ಟ್ ಮಾಡಬಹುದು? ಅದ್ರ ಪ್ರಕಾರ ನಿಮ್ದು ಸಮಸ್ಯೆ ಗೊತ್ತಾಗಿದೆ ನನಗೆ, ನೀವು ಏನ್ ಮನೆ ಕೊಡ್ತೀವಿ ಅದ್ರ ಪ್ರಕಾರ ಗವರ್ನಮೆಂಟ್ಗೆ ನಾನು ಬರೀತೀನಿ, ಡಿ ಸಿ ಅವರಿಗೆ ಹೇಳ್ತೀನಿ, ಸುಪ್ರೀಂ ಆಫೀಸರ್ಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ಅದ್ರ ಪ್ರಕಾರ ಏನ್ ಆದೇಶ ಇದೆ ಗವರ್ನಮೆಂಟ್ ಮಾಡ್ತೀವಿ. ನಿಮ್ದು ಸಮಸ್ಯೆಗಳಿದೆ ಗವರ್ನಮೆಂಟ್ಗೆ ನಿಮ್ ಪರವಾಗಿ ನಾನು ಹೇಳ್ತೀನಿ, ಹೇಳ್ತೀನಿ ದಯವಿಟ್ಟು ಎಲ್ಲರೂ ನಿಧಾನ ಆಗಿಬಿಡಿ. ಇದು ಇವಿಷ್ಟು ಈಗಳಿಕೆಯ ಸುದ್ದಿಗಳು. ಮತ್ತಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಟಿವಿ. ಕನ್ನಡ ಟಿವಿ, ಇದು ಕರುನಾಡ ಕನ್ನಡಿ. ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಕನ್ನಡ ಟಿವಿ ಡಿಜಿಟಲ್ ಚಾನೆಲ್ ನಿರಂತರವಾಗಿ ದಿನದ 24 ಗಂಟೆಗಳ ಕಾಲವು ನಿಮ್ಮ ಅಂಗೈಯಲ್ಲೇ ಲಭ್ಯ. ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ ಮೂಲಕ ಕನ್ನಡ ಟಿವಿ ಮೂನ್ಲೈಟ್ ಮೀಡಿಯಾ ಎನ್ನುವ ಹೆಸರಿನಲ್ಲಿ ಹುಡುಕಿದರೆ ಉಚಿತವಾಗಿ ಕನ್ನಡ ಟಿವಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೆ ಕನ್ನಡ ಟಿವಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ಕನ್ನಡ ಟಿವಿ, ಇದು ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಕ್ಕೋಸ್ಕರ. ಸದಾ ಜೊತೆಗಿರಿ.